ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ 2 ಸಮುವೆಲನ ಪುಸ್ತಕ, ಬುಕ್ ಆಫ್ 2 ಸ್ಯಾಮುವೆಲ್ ಚಾಪ್ಟರ್ 5 5:6 ದಾವಿದನು ತನ್ನ ಜನರನ್ನು ಕರ್ಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬ್ಯೂಸಿಯರಿಗೆ ವಿರುದ್ಧವಾಗಿ ಹೊರಟನು. ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಅವರು ಇವನ ಒಳಗೆ ಬರಲಾರದು ಎಂದು ನೆನೆಸಿ, ಅಂಡರ್ಲೈನ್ ಮಾಡಿಕೊಳ್ಳ್ರಿ, ಬರಲಾರನು ಎಂದು ನೆನೆಸಿ ದಾವಿದನಿಗೆ, ನೀನು ಒಳಗೆ ಬರಲಾರೆಯಿ, ಕುರುಡರು ಕುಂಟರು ಇವರೇ ನಿನ್ನನ್ನು ಅಟ್ಟಿ ಬಿಡುವರು ಎಂದು ಹೇಳಿದರು. ಆದರೂ ಅವನು ಈಗ ದಾವಿದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಇವತ್ತಿನ ನನ್ನ ಸಂದೇಶದ ಪೀಠಿಕೆ, ಡೇವಿಡ್ ಕ್ಯಾಪ್ಚರ್ಸ್ ಜೆರುಸಲೇಮ್. ದಾವಿದನು ಯೆರುಸಲೇಮನ್ನು ವಶಪಡಿಸಿಕೊಂಡನು. ಇವತ್ತು ಕೆಲವರು ಕೆಲವೊಂದು ಕಾರ್ಯಗಳನ್ನು ವಶಪಡಿಸ್ಕೊಳ್ಳಲಿಕ್ಕೆ ಹೋಗುತ್ತೀರಾ, ಕೆಲವರು ಪಟ್ಟಣಗಳನ್ನು ವಶಪಡಿಸ್ಕೊಳ್ಳೋಕ್ಕೆ ಹೋಗ್ತೀರಾ. ಪಟ್ಟಣಗಳನ್ನು ವಶಪಡಿಸೋದಂದರೆ ಅದರ ಮೇಲೆ ಒಂದು ಅಧಿಕಾರವನ್ನು, ಅಭಿಷೇಕವನ್ನು ದೇವರು ನಿಮ್ಮ ಕೈಗೆ ಹಸ್ತಾಂತರ ಮಾಡಲಿಕ್ಕೆ ಹೋಗ್ತಾರೆ. ಕೆಲವೊಂದು ವಾಗ್ದಾನಗಳನ್ನು ಶತ್ರು ಕೊಡೋದಿಲ್ಲ, ಬಿಡೋದಿಲ್ಲ ಎಂದು ಅವನು ಹಿಡಿದಿಡುವಾಗ ನನ್ನ ಜನರಿಗೆ ಹೇಳು, ದೇವರಾತ್ಮನ ಹೇಳ್ತಿದ್ದಾನೆ, ಈ ಡಿಸೆಂಬರ್ 31 ಮುಗಿಯೋಷ್ಟರಲ್ಲಿ ಈ ವರ್ಷ ದೇವರು ನಿಮಗೆ ಮಾಡಿರುವ ಪ್ರತಿಯೊಂದು ವಾಗ್ದಾನಗಳು ಅದು ನೆರವೇರಲಿಕ್ಕೆ ಹೋಗುತ್ತೆ. ಗೆಟ್ ರೆಡಿ, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟುಡೇ. ಇವತ್ತು ಏನೋ ಸಂಭವಿಸಲಿಕ್ಕೆ ಹೋಗುತ್ತೆ. ಅದು ನಾನು ಬಾಯಿಂದ ಹೇಳೋದಲ್ಲ, ಪವಿತ್ರಾತ್ಮನ ಕಾರ್ಯಗಳನ್ನು, ಜವಾಬ್ದಾರಿಯನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಗಾಡ್ಸ್ ಪೀಪಲ್ ವಿಲ್ ರಿಫ್ರೆಶ್, ರಿಫೋಕಸ್ ಅಂಡ್ ರಿನ್ಯೂ ದೇರ್ ಫೇತ್ ಅಂಡ್ ಪ್ರೇಯರ್. ಪರಿಶುದ್ಧಾತ್ಮ ನಂಗೆ ಹೇಳಿದನು, ದೇವ ಜನರು ರಿಫ್ರೆಶ್ ಆಗ್ತಾರೆ. ತಾಜಾತನ ಒಡಗೋಗಿರೋದಲ್ಲ, ಸ್ಪಿರಿಚುವಲಿ ಡ್ರೈ ಆಗಿರೋದಲ್ಲ. ಒಬ್ಬರು ಮಾತ್ರ ಅಂಗೀಕರಿಸಿದ್ರೆ ಸಾಕು, ತಾಜಾತನ ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ತಾಜಾತನ, ನಿಮ್ಮ ಆರಾಧನೆಯಲ್ಲಿ ಒಂದು ತಾಜಾತನ, ಆತ್ಮಿಕವಾದ ದಾಹದಲ್ಲಿ ಒಂದು ತಾಜಾತನ, ನಿಮ್ಮ ದರ್ಶನದಲ್ಲಿ ಒಂದು ತಾಜಾತನ, ನಿಮ್ಮ ಸೇವೆಯಲ್ಲಿ ಒಂದು ತಾಜಾತನ, ಫ್ರೆಶ್ನೆಸ್. 2, ಕೆಲವರ ಫೋಕಸ್ ನಷ್ಟವಾಯಿತು, ಇಳಿದು ಬಂದ ಗುರಿ ಕೆಲವರದು ತಪ್ಪೋಯಿತು, ಕೆಲವರ ಕರೆಯನ್ನು ಕೆಲವರು ಮರೆತು ಬಿಟ್ಟರು. ದೇವರು ಹೇಳಿದ್ರು ಅವರು ರೀಫೋಕಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಕೆಲವ್ರಿಗೆ ಅರ್ಥ ಆಗಲಿಲ್ಲ. ಈ ಕ್ಯಾಮ್ರಾದಲ್ಲಿ ನೋಡ್ರಿ, ಈಗ ನನ್ನನ್ನು ಸೆಂಟ್ರ್ ಕ್ಯಾಮ್ರಾ ಫೋಕಸ್ ಮಾಡೋದ್ರಿಂದ ನಿಮಗೆ ಅಲ್ಲಿ ಡಿಸ್ಪ್ಲೇ ಬರ್ತಾ ಇದೆ. ಅದನ್ನು ಸ್ವಲ್ಪ ಬ್ಲರ್ ಮಾಡಿಬಿಟ್ರೆ ನಾನು ಸರಿಯಾಗಿ ಕಾಣಲ್ಲ ನಿಮಗೆ. ಅದನ್ನು ಫೋಕಸ್ ಮಾಡಬೇಕು. ದರ್ಶನಗಳನ್ನು ಕೆಲವರು ನಷ್ಟಪಡಿಸ್ಕೊಂಡ್ರು. ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾನೆ ಅವ್ರನ್ನ ಈ ಸೀಸನ್ ಮುಗಿಯಕ್ಕೆ ಮುಂಚೆ, ಇದು ಪರಿಶುದ್ಧಾತ್ಮನ ತಿಂಗಳಾಗಿರೋದ್ರಿಂದ ಅವರು ಮತ್ತೆ ರೀಫೋಕಸ್ ಆಗಂಗೆ. ಕೆಲವೊಮ್ಮೆ ಕಣ್ಣು ಚೆನ್ನಾಗಿ ಕಾಣ್ತಾ ಇರುವಾಗ ಎಲ್ಲ ಕಾಣುತ್ತೆ, ಆದರೆ ಕಣ್ಣಿಗೆ ಕೆಲವೊಮ್ಮೆ ಪೊರೆ ಬಂದ್ಬಿಡುತ್ತೆ, ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಅವಾಗ ಏನು ಕಾಣಲ್ಲ, ಎಲ್ಲ ಮಂಜು ಮಂಜಾಗಿ ಕಾಣುತ್ತೆ. ಕೆಲ ವಿಶ್ವಾಸಿಗಳು ಕರೆದಾಗ ಇದ್ದಂಥ ಗುರಿ, ಕರೆದಾಗಿದ್ದಂಥ ದರ್ಶನ,
ಕೆಲವರಿಗೆ ನಷ್ಟವಾಗಿದೆ ಎಂದು ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾನೆ. ಈ ಸೀಸನ್ ಅಲ್ಲಿ ಪರಿಶುದ್ಧಾತ್ಮನ ತಿಂಗಳಾಗಿರುವ ಈ ತಿಂಗಳಲ್ಲಿ ಏ ಕಮಾನ್ ಸಾಂಬಡಿ, ನೀ ನನ್ನ ದೇವರು ರೀಫೋಕಸ್ ಮಾಡಿಸ್ತಾ ಇದ್ದಾನೆ, ಕೆಲವರನ್ನ ಟ್ಯೂನ್ ಮಾಡ್ತಾ ಇದ್ದಾನೆ, ಕೆಲವರನ್ನ ಆಳವಾಗಿ ಅವರ ಫೋಕಸ್ ಅನ್ನ ಅವರ ದೃಷ್ಟಿಕೋನವನ್ನ ಬದಲಾಯಿಸ್ತಾ ಇದ್ದಾನೆ. ಒಬ್ಬರು ಮಾತ್ರ ಆಮೇನ್ ಹೇಳ್ರಿ, ಒಬ್ಬರು ಮಾತ್ರ ಆಮೇನ್ ಹೇಳ್ರಿ. ಕೆಲವರ ನಂಬಿಕೆ ನಷ್ಟ ಆಯ್ತು. ಗಾಡ್ ಇಸ್ ಗೋಯಿಂಗ್ ಟು ರಿನ್ಯೂ ದೇರ್ ಫೇತ್. ಅವರ ನಂಬಿಕೆ ಮತ್ತು ಪ್ರಾರ್ಥನೆಯನ್ನ ದೇವರು ನವೀಕರಿಸಕ್ ಹೋಗ್ತಾ ಇದ್ದಾನೆ. ಐ ನೋ, ಇದನ್ನು ಹೇಳುವಾಗಲೇ ಐ ಕ್ಯಾನ್ ಸೆನ್ಸ್ ಸಮ್ ಬ್ಲಾಕ್ಗಳು, ಸ್ಪಿರಿಚುವಲಿ ಬ್ಲಾಕ್ ಮಾಡುವ ಅಲ್ಲಲ್ಲಿಯ ಅನ್ಕ್ಲೀನ್ ಸ್ಪಿರಿಟ್ಗಳು, ದುರಾತ್ಮನ ಕ್ರಿಯೆಗಳು. ಯೇಸುವಿನ ನಾಮದಲ್ಲಿ ನಾನು ರೆಬ್ಯೂಕ್ ಮಾಡ್ತಾ ಇದ್ದೇನೆ, ಅದನ್ನು ನಾನು ಯೇಸುವಿನ ನಾಮದಲ್ಲಿ ಕಮಾನ್ ಎರಡು ಕರಗಳನ್ನು ತಟ್ಟುತ್ತಾ ಶಬ್ದ ತೆಗೆದು ದಾವಿದನು ಇಸ್ರಾಯೇಲನ ಎರಡನೇ ಅರಸನಾಗಿದ್ದನು. ಆ ಅರಸತನಕ್ಕೆ ಅವನು ಬರೋದಕ್ಕೆ ಅನೇಕ ವರ್ಷಗಳು ಬೇಕಾಯಿತು. ಅವನನ್ನು ಆ ಸ್ಥಾನಕ್ಕೆ ದೇವರು ಕೊಂಡೊಯ್ಯೋದಕ್ಕೆ ಅನೇಕ ಏರುಪೇರುಗಳು ಜೀವನದಲ್ಲಿ ಅವನು ಅನುಭವಿಸಬೇಕಾಯಿತು. ಆದರೆ ಒಮ್ಮೆ ಅವನ ಆ ಸ್ಥಾನಕ್ಕೆ ಬಂದ ಮೇಲೆ ಅವನು ಯಾವತ್ತು ಹಿಂದಕ್ಕೆ ಹೋಗಲಿಲ್ಲ, ಅವನು ಮುನ್ನುಗ್ತಾ ಇದ್ದನು. ಆಮೆ ಇವತ್ತು ಪಕ್ಕದಲ್ಲಿರೋ ಕೈ ಕೊಟ್ಟ ಹೇಳ್ರಿ, ಏನೇ ಬಂದರೂ ಸರಿ ಮುಂದೆ ನುಗ್ರಿ ಅಂತ. ಸಂಬಡಿ ಸ್ಪೀಕ್ ಪುಷ್ ಫಾರ್ವರ್ಡ್ ಅಂತ, ಮುಂದಕ್ಕೆ ನುಗ್ಗು ಅಂತ ಹೇಳ್ರಿ. ಹ, ದಾವಿದನು ಒಂದೇ ದಿವಸದಲ್ಲಿ ಅರಸನಾಗಲಿಲ್ಲ, ಅವನು ಇಸ್ರಾಯೇಲರಿಗೂ ಯಹೂದ್ಯರಿಗೂ ಅರಸನಾಗಿ 7.5 ವರ್ಷಗಳು ಕಳೆದರು. ಯಬೂಸ್ಯರ ಪಟ್ಟಣವನ್ನು ಅವನಿಗೆ ಸ್ವಾಧೀನ ಮಾಡ್ಕೊಳಕ್ಕಾಗಿರಲಿಲ್ಲ. ನಾನು ಅಲ್ಲಿಗೆ ಬರ್ತೇನೆ. ಈ ಹಂತಕ್ಕೆ ಅವನು ಬೆಳಿಬೇಕಾದ್ರೆ ಇಟ್ ಈಸ್ ನಾಟ್ ದ ಒನ್ ಡೇ ಪ್ರೋಗ್ರಾಮ್. ಗಾಡ್ಸ್ ಪ್ಲಾನ್, ದೇವರ ಪದ್ಧತಿ. ಅವನು ಮಾಡಿದ ಅವನ ಜೀವನದಲ್ಲಿ ದೇವರು ಅವನನ್ನು, ನಾನು ದಾವಿದನ ಸಿಂಹಾಸನವನ್ನು ಸ್ಥಿರಪಡಿಸ್ತೀನಿ ಅಂತ ಹೇಳಿದ್ರು. ಸ್ತೋತ್ರ ಹೇಳಲಿಲ್ಲ, ಅಸ್ಥಿರಪಡಿಸ್ತೀನಿ ಅಂದಿದ್ರಿಂದ ಅವನು ಅದಕ್ಕೆ ಪುಷ್ ಫಾರ್ವರ್ಡ್ ಮಾಡ್ದ. ಅವನು ಅದನ್ನ ಹಿಡ್ಕೊಂಡ, ಲೋಕ ಏನು ಹೇಳುತ್ತೋ, ಊರವ್ರು ಏನು ಹೇಳ್ತಾರೋ ಅದು ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡಲಿಲ್ಲ. ಅವನು ಫೋಕಸ್ಡ್ ಆಗಿದ್ದ. ಹೇ, ನನ್ನ ಕರೆ ಸಾಧಾರಣ ಕುರಿ ಮೇಯಿಸೋ ಕರೆ ಅಲ್ಲ, ನನ್ನನ್ನು ದೇವರು ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳ. ಕಮಾನ್, ಕೆಲವರು ಇದರ ಒಳಗಡೆ ಇರುವವರು ನಂಬೋದಾದ್ರೆ ಕೂಗಿ ಹೇಳ್ರಿ. ಸಾಧಾರಣ ವಿಶ್ವಾಸಿ ಆಗೋದಕ್ಕಲ್ಲ, ಕೆಲವೊಂದನ್ನು ವಶಪಡಿಸ್ಕೊಳ್ಳೋದಕ್ಕೆ, ಸ್ವಾಧೀನ ಮಾಡಿಕೊಳ್ಳೋದಕ್ಕೆ. ಅವನಿಗೆ ದೇವರು ಹೇಳಿದ್ರು, ದಾವಿದನ ಸಿಂಹಾಸನವನ್ನು ನಾನು ಸ್ಥಿರಪಡಿಸ್ತೀನಿ ಅಂತ. ಅವನು ಸ್ಥಿರಪಡಿಸೋದಕ್ಕೆ ದೇವರು ಅವನನ್ನು ಸ್ಥಿರಪಡಿಸ್ತೀನಿ ಅಂತ ಮಾತಿಗೆ ಅವನು ಮುಂದೆ ನುಗ್ಗದ. ಅವನ ಗುರಿ ಯೆರೂಸಲೇಮನ್ನು ತನ್ನ ರಾಜಧಾನಿಯಾಗಿ ಮಾಡಬೇಕು.
ಕ್ಯಾಪಿಟಲ್ ಸಿಟಿ ಆಫ್ ಇಸ್ರಾಯೇಲ್ ಜೆರುಸಲೇಮ್ ಯೆರುಸಲೇಮ್ ಜೆರು ಸಿಟಿ ಸಲೇಮ್ ಅಲ್ಲಿಂದನೇ ಶಾಲೋಮ್ ಅಂದರೆ ಸಮಾಧಾನದ ಪಟ್ಟಣ ಇದಕ್ಕೆ ಮತ್ತೊಂದು ಹೆಸರಿದೆ ದಾವಿದನ ಪಟ್ಟಣ ಸೋತ್ರ ಹಲ್ಲೆಲೂಯ ನಿನ್ನ ಜೀವನದಲ್ಲಿ ದೇವರು ಒಂದು ಪ್ಲಾನ್ ಪದ್ಧತಿಯನ್ನು ಮಾಡಿರುವಾಗ ಸೋತ್ರ 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 ದೇವರು ನಿನಗೆ ವಾಗ್ದಾನ ಕೊಟ್ಟು ಆ ವಾಗ್ದಾನದ ಕಡೆಗೆ ನಿನ್ನನ್ನು ನಡೆಸುವಾಗ ಅದಕ್ಕೆ ಬೇಕಾದ ಸಪೋರ್ಟಿಂಗ್ ಸಿಸ್ಟಮ್ ಎಲ್ಲ ಕೊಟ್ಟು ನಿನ್ನನ್ನು ಆ ಭಾಗದಲ್ಲಿ ನಡೆಸುವಾಗ ನೀ ನಂಬಿಗಸ್ತನಾಗಿ ನಂಬಿಗಸ್ತಳಾಗಿ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗುವಾಗ ಮೆಜ್ಜೆ ಇಟ್ಟು ಮುಂದಕ್ಕೆ ಹೋಗುವಾಗ ದೈವ ಪದ್ಧತಿ ನಿನ್ನ ಜೀವನದಲ್ಲಿ ನೆರವೇರದೆ ಇರತಕ್ಕಂತೆ ಎಲ್ಲ ಶತ್ರುಗಳು ಒಟ್ಟಿಗೆ ನಿನಗೆ ವಿರುದ್ಧವಾಗಿ ಎದ್ದು ಬರುತ್ತವೆ. ಅಲ್ಲಲ್ಲಿಯ ಕೆಲವೊಮ್ಮೆ ಸಿಂಹ ಬರುತ್ತೆ, ಕೆಲವೊಮ್ಮೆ ಕರಡಿ ಬರುತ್ತೆ, ಕೆಲವೊಮ್ಮೆ ಗೋಲಿಯಾತ್ ಬರುತ್ತಾನೆ, ಕೆಲವೊಮ್ಮೆ ಸೌಲನೇ ಈಟಿಯನ್ನು ಎಸಿತಾನೆ. ಆದರೆ ದೇವರ ವಾಗ್ದಾನ ನಿನ್ನ ಮೇಲೆ ಇರೋದಾದ್ರೆ ಕೆಲವರ ಫೋಕಸ್ ನಷ್ಟ ಆಗ್ತಾ ಇದೆ, ಕೆಲವರ ಗುರಿ ತಪ್ಪುತ್ತಾ ಇದೆ, ಶತ್ರು ಕೆಲವರ ಮಾರ್ಗವನ್ನು ಡೈವರ್ಟ್ ಮಾಡ್ತಾ ಇದ್ದಾನೆ. ಓ, ಕೆಲವರಿಗೆ ಲಭಿಸಬೇಕಾದದ್ದು, ಕೆಲವರು ಹೊಂದಿಕೊಳ್ಳಬೇಕಾದದ್ದು, ಪಡೆಯಬೇಕಾದದ್ದು, ದೇವರ ಕರೆ ಅವರ ಮೇಲೆ ಇರೋದು, ಅದು ಅನುಭವಿಸಕ್ಕಾಗದಂತೆ, ಅದು ಹೊಂದಿಕೊಳ್ಳಕ್ಕೆ ಬಿಡದಂತೆ ಅನೇಕ ಅಡ್ಡಿಗಳನ್ನು ಶತ್ರುವಾದ ಸೈತಾನನು ತಂದು ಒಡ್ಡುವಂತನಾಗಿರ್ತಾನೆ. ಸೋತ್ರ ಸೋತ್ರ ಹಾಮೆ. ಆದರೆ ನೀನು ಯಾವಾಗ ಮುಂದೆ ನುಗ್ತೀಯೋ ಯೇಸುವಿನ ನಾಮದಲ್ಲಿ ದೇವರಾತ್ಮನ ಹೇಳಿದನು, ನನ್ನ ಜನರಿಗೆ ಹೇಳು, ಯಾವಾಗ ಅವ್ರು ಮುಂದೆ ನುಗ್ತಾರೋ ಪ್ರಾಬ್ಲಮ್ಗಳೆಲ್ಲ ಹಿಂದಕ್ಕೆ ಹಾಕಿ ಅವುಗಳಿಗೆ ಲಕ್ಷ್ಯ ಕೊಡದೆ ದೇವರ ಕರೆಗೆ ಲಕ್ಷ್ಯ ಕೊಟ್ಟು ದೇವರ ಉದ್ದೇಶಕ್ಕೆ ಲಕ್ಷ್ಯ ಕೊಟ್ಟು ಯಾರು ಮುಂದೆ ಹೋಗ್ತಾರೋ ದೇವರು ಹೇಳ್ತಾನೆ ಅವರು ಪೂರ್ಣ ಜಯಶಾಲಿಗಳಾಗಿರ್ತಾರೆ. ಯೇಸುವಿನ ನಾಮದಲ್ಲಿ ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್, ಯು ಆರ್ ಮೋರ್ ದನ್ ಕಾನ್ಕರರ್. ನೀನು ಪೂರ್ಣ ಜಯಶಾಲಿಯಾಗಿ ನನಗೆ ಸಂತೋಷ ಕೊಟ್ಟಿದ್ದು ಅಲ್ಲಿ ನಾವು ಕಾಣ್ತೀವಿ ಯೆರುಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರುದ್ಧವಾಗಿ ಹೊರಟನು. ಅವರು ಹೇಳಿದ್ರು, ಅವರು ನೆನೆಸ್ಕೊಂಡ್ರು ಬರಕ್ಕಾಗಲ್ಲ, ಹಿಡಿಯಕ್ಕಾಗಲ್ಲ. ಸೋತ್ರ, 31 ಅರಸರುಗಳ ಸಂಗಡ ಯುದ್ಧ ಮಾಡಿ ಅವರ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡಂಥ ಯೋಶುವನಿಗೆ ಆಗದೆ ಇರೋ ಕಾರ್ಯ ಈ ದಾವಿದನಿಗಾಗುತ್ತಾ? ನಡಿಯಲ್ಲ, ಆಗಲ್ಲ. ಅಲ್ಲಿ ಕೊಟ್ಟಿರೋ ಪದ ಏನು ಗೊತ್ತಾ? ಅವ್ರ ನೆನೆಸಿ, ಏನಂದರೆ ದೇ ಆರ್ ಥಿಂಕಿಂಗ್. ಕೆಲವು ದುರಾತ್ಮ ನಿನ್ನನ್ನು ಕುರಿತು ಥಿಂಕ್ ಮಾಡ್ತಾ ಇರೋದು, ಕೆಲ ಶಕ್ತಿಗಳು ನಿನ್ನನ್ನು ಕುರಿತು ನೆನೆಸ್ಕೊಡ್ತಾ ಇರೋದು. ಸೋತ್ರ ಸೋತ್ರ ಸೋತ್ರ. ಏ ಅವ್ರ ಅವ್ರ ಕೈಯಿಂದ ಏನಾಗಲ್ಲ ಬಿಡು, ಏ ಅವ್ರು ಏನು ಮಾಡೋಕ್ಕಾಗಲ್ಲ. ಇವತ್ತು ಅವುಗಳನ್ನು ಯೇಸುವಿನ ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಕಮ್ ಆನ್ ಸಂಬಡಿ, ಹಲ್ಲೆಲೂಯ. ಅಸಾಧ್ಯಗಳನ್ನು ಸಾಧ್ಯ ಮಾಡೋದಕ್ಕೆ, ಆಗೋದಿಲ್ಲ ಎನ್ನೋದು ಆಗುವಂತೆ ಮಾಡೋದಕ್ಕೆ ದೇವರ ಅಭಿಷೇಕ ನನ್ನ ಮೇಲೆ ಇದೆ ಎಂದು ತಿಳ್ಕೊಂಡವರು ಮಾತ್ರ ಗಟ್ಟಿಯಾಗೋದು. ಆಮೇಲೆ ಹೇಳ್ರಿ, ಕೆಲವೊಂದು ಸ್ಟ್ರಾಂಗ್ ಹೋಲ್ಡ್ ಥಿಂಕಿಂಗ್ ಲೆವೆಲ್, ಅವನು ಹಂಗೆ ಥಿಂಕ್ ಮಾಡಿದ್ರೆ ನಿನ್ನ ಒಳಗಡೆ ನೆಗೆಟಿವ್ ಥಿಂಕಿಂಗ್ ಆಗ್ತಾನೆ. ಶ್ರದ್ಧೆ ಕೊಡ್ರಿ, ಅವನು ಹೇಳ್ತಾನೆ ನೀವು ಒಳಗಡೆ ಬರೋಕ್ಕಾಗಲ್ಲ, ನೀನು ವಾಗ್ದಾನ ಹಿಡಿಯೋಕ್ಕಾಗಲ್ಲ, ನಿನಗೆ ಬಿಡುಗಡೆ ಆಗಲ್ಲ. ಅವನು ನೆನೆಸ್ಕೊಡ್ತಾನೆ,
ಅದೇ ರೀತಿಯಲ್ಲಿ ನಿನ್ನ ಒಳಗಡೆನು ಅವನ ಅದೇ ರೀತಿ ಥಿಂಕಿಂಗ್ ಒಳಗಡೆ ಆಗ್ತಾನೆ. ಮನಸ್ಸಿನಲ್ಲಿ ಉಂಟು ಮಾಡುವ ಕೆಲವೊಂದು ಶತ್ರುವಿನ ಭದ್ರಕೋಟೆಗಳು ವ್ಯಕ್ತಿತ್ವವನ್ನು, ನಮ್ಮ ಸಾಮರ್ಥ್ಯವನ್ನು ಕತ್ತಲೆ ಪ್ರದೇಶವಾಗಿ ಮಾಡೋದಕ್ಕೆ, ನಮ್ಮ ಆಧ್ಯಾತ್ಮಿಕವಾದ ಜೀವಿತವನ್ನು, ಭಾವನಾತ್ಮಕವಾದ ಜೀವಿತವನ್ನು, ಅಥವಾ ನಮ್ಮ ನಡವಳಿಕೆಗಳನ್ನು, ಸಮಸ್ಯೆಗಳನ್ನು ನಮ್ಮ ಜೀವನದಲ್ಲಿ ಉಂಟು ಮಾಡಿ ನಮ್ಮ ಒಳಗಡೆ ನಮ್ಮ ಮೈಂಡಲ್ಲಿ ಕೂತ್ಕೊಂಡು ಎಲ್ಲ ನೆಗೆಟಿವ್ ಆಗಿ, ಇದರ ಒಳಗಡೆ ಸ್ತೋತ್ರ ಹೇಳ್ತಾ ಇದ್ದಾಗಲೇ ನನಗೆ ಗೊತ್ತಾಯಿತು ಕೆಲವೊಂದು ಥಿಂಕಿಂಗ್ ಲೆವೆಲ್, ಅದನ್ನೇ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳ್ತಾರೆ, ಶತ್ರುವಿನ ಭದ್ರ ಕೋಟೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾ, ನಿನ್ನ ಅನುಮತಿ ಇಲ್ಲದೆ, ನಿನಗೆ ಗೊತ್ತಿಲ್ಲದೆ ಶತ್ರು ಕೆಲವೊಂದನ್ನ ನಿನ್ನ ಮನಸ್ಸಿನ ಒಳಗಡೆ ಬಿಡ್ತಾನೆ, ಸುಳ್ಳನ್ನು ಬಿಡ್ತಾನೆ. ಸ್ತೋತ್ರ. ಅದು ನಿನ್ನನ್ನು ಗೊಂದಲಕ್ಕೆ ಒಳಪಡಿಸುತ್ತೆ. ನಿನ್ನ ಭಾವನೆಗಳು, ನಿನ್ನ ನಡವಳಿಕೆಯ ಮೇಲೆ ಆ ಸುಳ್ಳು ನಿನ್ನನ್ನು ನಿಯಂತ್ರಿಸಕ್ಕೆ ಆರಂಭ ಮಾಡುತ್ತೆ. ಸ್ತೋತ್ರ ಬರಲಿಲ್ಲ. ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೋಟೆ ಅಂದಿದ ತಕ್ಷಣ, ಚಿಯೋನ್ ಕೋಟೆ ಅಂತ ಹೇಳಿದ ತಕ್ಷಣ, ನಾವು ನೋಡೋದು ಯೆಬೂಸ್ಯರು ಯೆರೂಸಲೇಮಿನಲ್ಲಿದ್ದ ಮೂಲ ನಿವಾಸಿಗಳ ಆ ಕೋಟೆಯ ಬಗ್ಗೆ. ಆದರೆ ಪರಿಶುದ್ಧಾತ್ಮ ನನಗೆ ಹೇಳಿದ್ರು, ನನ್ನ ಜನರ ಒಳಗಡೆ ಅವರ ಥಿಂಕಿಂಗ್ ಲೆವೆಲನ್ನು ಸೈತಾನನು ಸುಳ್ಳನ್ನು ಪ್ರಚಾರ ಮಾಡಿಸಿ ಅವರ ಥಿಂಕಿಂಗ್ ಲೆವೆಲ್ನ ಕೋಟೆ ಕಟ್ಟಿದ್ದಾನೆ. ಅಂಥ ಕೋಟೆಗಳು ಇವತ್ತು ಕೆಡವಲ್ಪಡುವಂಥದ್ದಾಗಿರುತ್ತೆ, ಇವತ್ತು ಕೆಡವಲ್ಪಡುತ್ತೆ. ಕೆಲವರನ್ನ ನಂಬಿಸಿ ಮೋಸ ಮಾಡ್ತಿರುವ ಸುಳ್ಳು, ಸುಳ್ಳನ್ನು ನಂಬಿರ್ತಾರೆ, ಅವರಿಗೆ ಗೊತ್ತಿಲ್ಲ ಇದು ದುರಾತ್ಮ ಮಾಡ್ತಾ ಇರೋದು ಅಂತ. ಅದು ಅವರಿಗೆ ಭದ್ರ ಕೋಟೆ ಆಗಿರುತ್ತೆ. ಸುಳ್ಳು, ಆ ಸುಳ್ಳು ಬೀಜದಂತೆ ಅದರ ಫಲವನ್ನು ನೀಡುತ್ತದೆ. ಅದು ನೀವು ನೋಡ್ತಾ ಇರುವಾಗಲೇ, ಯೋಚಿಸುವಾಗಲೇ, ನಿಮ್ಮ ರೀತಿಗಳನ್ನು, ನಿಮ್ಮ ಕ್ಯಾರೆಕ್ಟರ್ಗಳನ್ನು, ನಿಮ್ಮ ಸ್ವಭಾವಗಳನ್ನು ಅದು ವಿರೂಪಗೊಳಿಸುತ್ತೆ. ಸ್ತೋತ್ರ ಸ್ತೋತ್ರ. ಬೆಳಕು ಬಂದರೆ ಕತ್ತಲೆಗೆ ನಿಲ್ಲಕ್ಕಾಗಲ್ಲ. ಆಮೇ ಇವತ್ತು ಅಗಲೊತ್ತಿನಲ್ಲಿ ಪರಿಶುದ್ಧಾತ್ಮ ನನಗೆ ಹೇಳಿದನು, ನನ್ನ ಜನರಿಗೆ ಹೇಳು, ಇವರ ಮನಸ್ಸಿನ ಒಳಗಡೆ ಸುಳ್ಳನ್ನು ಬಿತ್ತಿ, ಸುಳ್ಳಿನ ಮೂಲಕವಾಗಿ ಇವರ ನಡವಳಿಕೆಗಳನ್ನು ವಿರೂಪಗೊಳಿಸುವ ದುಷ್ಟಾತ್ಮನನ್ನು ಇವತ್ತಿನ ಆರಾಧನೆಯಲ್ಲಿ ನಾವು ಅವುಗಳನ್ನು ಯೇಸುವಿನ ನಾಮದಲ್ಲಿ ಶಪಿಸ್ತಾ ಇದ್ದೇವೆ. ಶಪಿಸ್ತಾ ಇದ್ದಾನೆ, ಶಪಿಸ್ತಾ ಇದ್ದಾನೆ. ಎಲ್ಲಿಂದ ಮೊಳಕೆ ಹೊಡಿತೋ ಅದು ಅಲ್ಲಿಗೆ ವಾಪಸ್ ರಿಟರ್ನ್. ಈ ದಿವಸಗಳಲ್ಲಿ ದೇವರ ಕರ ಆ ಸುಳ್ಳಿನ ಆತ್ಮಕ್ಕೆ ಭಾರವಾಗ್ಲಿಕ್ಕೆ ಹೋಗುತ್ತೆ, ಭಾರವಾಗ್ಲಿಕ್ಕೆ ಹೋಗುತ್ತೆ. ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದ್ನು, ಆ ಸುಳ್ಳು ಬೀಜದಂತೆ ಬಿತ್ತಲ್ಪಟ್ಟು ಅದರ ಫಲ ಹೊರಗಡೆ ಬರುತ್ತೆ. ನಾವು ನೋಡುವಾಗ, ಯೋಚಿಸುವಾಗ ನಮ್ಮ ವಿಧಾನಗಳು ವಿರೂಪಗೊಳ್ಳುತ್ತೆ. ಒಳಗಿನ ಆ ಸುಳ್ಳಿನ ಫಲವು ಅಂತಿಮವಾಗಿ ನಮ್ಮ ನಂಬಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ನಮ್ಮ ಸುವಾರ್ತೆಯ ಸತ್ಯಗಳನ್ನು ಸಹ, ನಮ್ಮ ಆ ಭರವಸೆಯ, ಕ್ರಿಶ್ಚಿಯನ್ ಲೈಫ್ ಇಸ್ ಫುಲ್ ಆಫ್ ಓಪ್ ಅಂತಾರೆ. ಆಮೇ ನಾವು ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅದನ್ನು ಎಫೆಕ್ಟ್ ಮಾಡುತ್ತೆ. ಹಲ್ಲೆಲೂಯಾ. ಅವು ನಮ್ಮ ನಂಬಿಕೆಯನ್ನು, ನಮ್ಮ ನಿರೀಕ್ಷೆಯನ್ನು ಆಳು ಮಾಡುವಷ್ಟು ರೀತಿಯಲ್ಲಿ
ನಮ್ಮನ್ನು ಬ್ಲಾಕ್ ಮಾಡುತ್ತೆ, ಬ್ಲೈಂಡ್ ಮಾಡುತ್ತೆ. ಸ್ತೋತ್ರ. ಇವತ್ತು ಅಂಥ ಸುಳ್ಳಿನ ಆತ್ಮವನ್ನು ಸಭೆಯಾಗಿ ಆರ್ ಯು ರೆಡಿ ಟು ಕ್ಯಾನ್ಸಲ್ ಇಟ್? ಸಭೆ ಕ್ಯಾನ್ಸಲ್ ಮಾಡೋಕ್ಕೆ ರೆಡಿ ಇದ್ದೀರಾ? ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್. ಇವತ್ತು ನಾನು ಹೇಳಿದೆ, ಒಂದು ಪ್ರೊಫೆಟಿಕಲ್ ಅನಾಯಿಂಟಿಂಗ್ ಅಲ್ಲಿ ಹೋಗ್ತಾ ಇದ್ದೀನಿ. ಐ ನೋ ಸಮಥಿಂಗ್ ಇಸ್ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ, ಸ್ಪಿರಿಚುವಲ್ ಮಂಡಳದಲ್ಲಿ ಕೆಲವೊಂದು ಕಾರ್ಯಗಳು. ನಾನು ಇದನ್ನು ಡಿಕ್ಲೇರ್ ಮಾಡ್ತಾ ಇರುವಾಗಲೇ ಕೆಲವೊಂದು ಸಂಭವಗಳು ನಡೀತಾ ಇದೆ. ಆ ಶಬ್ದ ತೆಗೆದು ಪಾಸ್ಟರ್ಸ್, ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ ಇನ್ ದ ಟಂಗ್ಸ್. ಕೆಲ ವೈರಾಗ್ಯಗಳು, ಕೋಪ, ಕ್ರೋಧ, ಮತ್ಸರ, ಡಿಪ್ರೆಷನ್, ಓ ನಿರಾಶೆ, ಆತಂಕ, ಭಯ, ಸಂಶಯ, ಅಹಂಕಾರ, ನಾನು ಎನ್ನ ದರ್ಪ, ಯೇಸುವಿನ ನಾಮದಲ್ಲಿ ಆ ರಾಬಾಲಾಭ, ಅನ್ಫರ್ಗಿವ್ನೆಸ್, ಕ್ಷಮಿಸದೇ ಇರುವ ಸ್ವಭಾವ, ಓ ಓ ರಾಬ ಶಂದಲ, ಬಾಂಧವ್ಯಗಳನ್ನು ಸಂಬಂಧಗಳನ್ನು ಕಡಿದಾಕುವ ಸ್ವಭಾವ, ದಿಬಾಲಾಭ ರಬಾಲಾಭ ಶಂದಲ, ಅತಿಯಾಸೆ, ಗ್ರೀಡ್, ಯೇಸುವಿನ ನಾಮದಲ್ಲಿ ಇವತ್ತು ಮುರಿತಾ ಇದೆ. ಸಭೆಯಾಗಿ ನಾವು ಮುರಿತಾ ಇದ್ದೇವೆ ಆ ಕೋಟೆಯನ್ನು, ಶತ್ರು ಹಾಕಿರುವ ಆ ಕೋಟೆಯನ್ನು ಯೇಸುವಿನ ನಾಮದಲ್ಲಿ ನಾವು ಮುರಿತಾ ಇದ್ದೇವೆ. ಜಾಲಾಭ ಶಂದಲಾದನ, ವೈಡಕ್ಕರ ರಂದಲ ಜನ ಶಮನಗಜನಾದನ, ಕೆಲ ಭದ್ರಕೋಟೆಗಳ ಮೂಲ, ಕೆಲ ಭದ್ರಕೋಟೆಗಳ ಮೂಲ, ಅದರ ಅಡಿಪಾಯದ ಕಲ್ಲುಗಳು ಯೇಸುವಿನ ನಾಮದಲ್ಲಿ. ಸುಳ್ಳಿನ ಆತ್ಮನು, ವಂಚನೆಯ ಆತ್ಮನು, ನಿರಾಶೆಯ ಆತ್ಮನು, ಭಾರದ ಆತ್ಮನು, ಮೋಸದ ಆತ್ಮನು, ದುಷ್ಟಾತ್ಮನು, ಅಶ್ಲೀಲವಾದ ಶಕ್ತಿ, ಈ ನಿಮಿಷದಲ್ಲಿ ವ್ಯಕ್ತಿಗಳನ್ನ, ಕುಟುಂಬಗಳನ್ನ, ಸಭೆಯನ್ನ, ಪಟ್ಟಣವನ್ನ ಡಾಮಿನೇಟ್ ಮಾಡಿರುವ ಎಲ್ಲ ಸ್ಟ್ರಾಂಗ್ ಹೋಲ್ಡ್ಗಳು, ಎಲ್ಲ ಭದ್ರ ಕೋಟೆಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಮುರಿಯಲೇ, ಮುರಿಯಲೇ. ಮಕ್ಕಳಿಂದ ನಿನಗುಂಟಾಗುವ ನೋವು, ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾನೆ, ಕೆಲ ಮಕ್ಕಳು ತಂದೆ ತಾಯಿಯ ಹೃದಯಕ್ಕೆ ನೋವನ್ನು ಉಂಟು ಮಾಡುವ ರೀತಿಯಲ್ಲಿ. ಶಬಾಲಾಭ, ಮಕ್ಕಳು ತಂದೆ ತಾಯಿಗಳನ್ನು ನೋಯಿಸುವ ರೀತಿಯಲ್ಲಿ, ಅವರ ಕಣ್ಣುಗಳನ್ನು ಕುರುಡು ಮಾಡಿ, ಅವರ ಮನಸ್ಸುಗಳನ್ನು ಮಂಕು ಮಾಡಿ, ಸುಳ್ಳಾತ್ಮನು ಸುಳ್ಳಿನಿಂದ ಅವರ ದರ್ಶನವನ್ನು ನಷ್ಟಪಡಿಸಿ ಅವರ ಮೇಲೆ ದಬ್ಬಾಳಿಕೆ ಮಾಡುವ ಎಲ್ಲ ದುಷ್ಟಾತ್ಮಗಳು ಇವತ್ತು ಯೇಸುವಿನ ನಾಮದಲ್ಲಿ ನಾವು ಮುರಿತಾ ಇದ್ದಾವೆ, ನಾವು ಮುರಿತಾ ಇದ್ದಾವೆ. ಕುಟುಂಬಗಳಲ್ಲಿ ಮಕ್ಕಳು ಯಹೋವನು ಕೊಟ್ಟ ವರವಾಗಿದೆ, ವರವಾಗಿದೆ, ಮಕ್ಕಳು ಯಹೋವನು ಕೊಟ್ಟ ಉಡುಗೊರೆ. ನಿನ್ನ ಮಕ್ಕಳ ಸಮಾಧಾನ ಅದು ದೊಡ್ಡದಾಗಿರುತ್ತೆ. ಆರ್ ಯು ರೆಡಿ? ಆರ್ ಯು ರೆಡಿ? ಪ್ರೊಫೆಟಿಕಲಿ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್. ಕಾಣುವ ಮಂಡಲದಲ್ಲಿ ಕೆಲವರು ಮಿಕ್ಕಿ ಮಿಕ್ಕ ನೋಡ್ತಾ ಇರ್ತಾರೆ, ಕಾಣದೇ ಇರೋ ಮಂಡಲದ ದೂತರು ಹಿಡಿದು ತನ್ನ ಕೆಲಸ ಆಲ್ರೆಡಿ ಆರಂಭ ಮಾಡಿದ್ದಾರೆ, ಆಲ್ರೆಡಿ ಆರಂಭ ಮಾಡಿದ್ದಾರೆ. ಆಮೆನ್. ಚಿಯೋನ್, ಝಯೋನ್, ಇದರ ಕುರಿತು ಒಂದೆರಡು ಮಾಹಿತಿ ಕೊಡೋದಕ್ಕೆ ಮುಂಚೆ ಗಮನಿಸ್ರಿ, ಈ ಅಬ್ಯೂಸರು ಅನ್ನೋದು ಇವರು ಮೂಲ ನಿವಾಸಿಗಳು. ಹೆಚ್ಚು ಕಡಿಮೆ 500 ವರ್ಷಗಳಿಂದ ಅಲ್ಲಿ ತಳ ಊರಿರೋರು, ತಳ ಊರಿರೋರು. ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದನು, ನಾನು ಕೆಲವು ಸ್ವಲ್ಪ ಸಮಯ ನನ್ನ ವಾಕ್ಯದಲ್ಲಿ ನಿಮ್ಮನ್ನು ಎಚ್ಚರಿಸ್ತೇನೆ. ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದನು, ಈ ಚಿಯೋನ್, ಝಯೋನ್,
ಚಿಯೋನ್ ಎನ್ನುವಂಥದ್ದು ಝಾಯಿನ್ ಪರಿಶುದ್ಧ ಪರ್ವತ, ಮಹೋನ್ನತನಾದ ದೇವರು ವಾಸ ಮಾಡುವ ಪರ್ವತ, ಇದು ದೇವರ ಪದ್ಧತಿಯಲ್ಲಿರುವ ಪರ್ವತ. ನೀವು ಕೀರ್ತನೆ 48 ಒಂದು ಮತ್ತು ಎರಡನೇ ವಾಕ್ಯವನ್ನು ಗಮನಿಸ್ರಿ. ಯಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ನಂಬೋರು ಮಾತ್ರ ತಣ್ಣಗಾಗಬಾರ್ದು. ಮಹೋನ್ನತನ ದೇವರು ತನ್ನ ಪರಿಶುದ್ಧ ಪರ್ವತದಲ್ಲಿ, ಪರ್ವತ ಮಾತ್ರ ಅಲ್ಲ, ಅಲ್ಲಿ ಕೊಟ್ಟಿರೋ ಪದ ನೋಡ್ರಿ, ಪರಿಶುದ್ಧ ಪರ್ವತ ನಗರ ಅದು. ಹಾಗಾದ್ರೆ ಚಿಯೋನ್ ಪರ್ವತಗಳಿಂದ ತುಂಬಿರುವ ನಗರ ಅದು. ಆ ನಗರದಲ್ಲಿ ಸರ್ವಸ್ತುತಿಗೆ ಪಾತ್ರನಾಗಿರುವ ನನ್ನ ಕರ್ತನು. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಕುಟುಂಬ, ನನ್ನ ಜೀವನ, ನನ್ನ ಮನೆಯಲ್ಲಿ ಯಹೋವನು ಸರ್ವಸ್ತುತಿಗೆ ಪಾತ್ರನಾಗಿದ್ದಾನೆ. ಅಲ್ಲಿ ಒಂದು ದುರಾತ್ಮನಿಗೆ ಅವಕಾಶ ಇಲ್ಲ, ಅಲ್ಲೊಂದು ದುಷ್ಟಾತ್ಮನಿಗೆ ಅವಕಾಶ ಇಲ್ಲ, ಅಲ್ಲಿ ಮಂತ್ರವಾದಿಗೆ ಅವಕಾಶ ಇಲ್ಲ, ಅಲ್ಲಿ ಮಾಟ ಮಾಡುವವನಿಗೆ ಅವಕಾಶ ಇಲ್ಲ, ಯಾವ ದುಷ್ಟನ ಪ್ಲಾನಿಗೆ ಅಲ್ಲಿ ಅವಕಾಶ ಇಲ್ಲ, ರೋಗಕ್ಕಲ್ಲಿ ಅವಕಾಶ ಇಲ್ಲ, ಸುಳ್ಳಿನ ಆತ್ಮಕ್ಕೆ ಅಲ್ಲಿ ಅವಕಾಶ ಇಲ್ಲ. ಸರ್ವಸ್ತುತಿಗೆ ಪಾತ್ರನಾಗಿರುವ ನಗರ. ಎರಡನೇ ವಾಕ್ಯ, ರಾಜಾದಿರಾಜನ ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಅದು ಕಂಗೊಳಿಸುತ್ತಾ ಇರುವುದು. ಆಮೇ ಅದರ ಅರ್ಥ, ಈ ಪರ್ವತ ಯೆಬೂಸ್ಯರೇ ನೀವು ಮೂಲ ನಿವಾಸಿಗಳಂತ ಹೇಳ್ಬೋದು, ಆದರೆ ದೇವರು ಇದನ್ನ ನೀವು ಹುಟ್ಟಕ್ ಮುಂಚೆ ಇಸ್ರಾಯೇಲ್ ಹೆಸರಲ್ಲಿ ಮುದ್ರೆ ಹಾಕಿಟ್ಟಿದ್ದಾನೆ. ಹಾಗಾದ್ರೆ ಇದರ ಒಳಗಡೆ ಇರುವವರು ಎಷ್ಟು ಜನರಿಗೆ ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ, ಎಷ್ಟೇ ಹಳೆ ಭದ್ರ ಕೋಟೆ ಆದರೂ ನಾನು ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗೋದಕ್ಕೆ, ನಾನು ಹುಟ್ಟಕ್ ಮುಂಚೆ, ನಮ್ಮ ತಂದೆ ತಾಯಿ ಹುಟ್ಟಕ್ ಮುಂಚೆ, ಅವ್ರ ತಂದೆ ತಾಯಿ ಹುಟ್ಟಕ್ ಮುಂಚೆ, ಅವ್ರ ತಂದೆ ತಾಯಿ ಹುಟ್ಟಕ್ ಮುಂಚೆ, ಸ್ತೋತ್ರ ಹೇಳಲಿಲ್ಲ. ನಾನು ಕಡೆಯದಾಗಿ ಹೇಳ್ತೇನೆ, ಈ ಭೂಮಿಗೆ ಅಡಿಪಾಯ ಹಾಕೋದಕ್ಕೆ ಮುಂಚೆನೆ ದೇವರೊಂದು ಪದ್ಧತಿ ಮಾಡಿದ್ದಾನೆ. ಆ ಪದ್ಧತಿಯಲ್ಲಿ ನಿನ್ನ ಹೆಸರು ಇದೆ, ಆ ಪದ್ಧತಿಯಲ್ಲಿ ನಿನ್ನ ಕುಟುಂಬ ಇದೆ. ಒಂದು ನಿಮಿಷ, ನಹೂಮನ ಪುಸ್ತಕ 1:7 ಹೇಳುತ್ತೆ, ಯಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕುವರನ್ನ ಅವನು ಬಲ್ಲನು. ಯಹೋವನು ಒಳ್ಳೆಯವನು, ಅವನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಎರಡು, ಇಕ್ಕಟ್ಟಿನಲ್ಲಿ ನಾವು ಮೊರೆ ಇಡುವಾಗ ಯಾರು ಮೊರೆ ಇಡ್ತಾ ಇದ್ದಾರೆ ಅಂತ ಅವನು ಬಲ್ಲವನಾಗಿದ್ದಾನೆ. ಪ್ರಾರ್ಥನೆ ಮಾಡೋರು ಯಾರಾದರೂ ಇದರ ಒಳಗಡೆ ಇದ್ರೆ, ನಿನ್ನನ್ನು ಮರೆಯುವ ದೇವರಲ್ಲ, ನಿನ್ನನ್ನು ನೆನಪು ಮಾಡಿಕೊಳ್ಳುವ ದೇವರಾಗಿದ್ದಾನೆ.